ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು ಹಾಗೂ ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ತುಂಬಾ ಖುಷಿ ಆಗ್ತಿದೆ ಯಾಕೆಂದರೆ ನನ್ನ ಎಲ್ಲ ವೀಡಿಯೋಸ್ಗಳಿಗೆ 100,000 ಹೆಚ್ಚು ವ್ಯೂಸ್ ಬರ್ತಾ ಇದೆ. ಸೊ ಇದೆಲ್ಲ ನೀವು ತೋರಿಸ್ತಕ್ಕಂಥ ಪ್ರೀತಿ. ಆ್ಯಂಡ್ ಯೂಟ್ಯೂಬ್ ಅಂತಂದರೆ ನಂಗೆ ತುಂಬಾ ಹೊಸದಾಗಿತ್ತು, ಬಟ್ ಸ್ಟಿಲ್ ನೀವು ತೋರಿಸ್ತಾರ ಪ್ರೀತಿಯಿಂದ ನನಗೆ ಇನ್ನೂ ಹೊಸ ಹೊಸ ಕಾಂಟೆಂಟ್ ಮಾಡೋಣ ಅಂತ ತುಂಬ ಆಸೆ ಆಗಿದೆ. ನಾನು ಏನು ಮಾಡಲಿಲ್ಲ, ನಾನು ಪ್ರಾಣಿ ಪ್ರಿಯ, ಟಿ ವಿನಲ್ಲಿ ಒಂದು ಚಿಕ್ಕ ನಾಯಿ ಮನೆ ನಿಂಗೆ ತೋರಿಸ್ಬೇಕು ಅನ್ನೋ 108 ಪರ್ಮಿಷನ್ ತೊಗೊಬೇಕು, ಅಲ್ಲಿ ಆಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಯೂಟ್ಯೂಬಲ್ಲಿ ಜಾಸ್ತಿ ಬರೀ ಪ್ರಾಣಿಗಳದೇ ಮಾಡ್ತಾ ಇದ್ದೆ. ಬಟ್ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ನನ್ನ ಹೆಂಡತಿನ ಕೇಳಿದೆ ನಾನು, ರಿಯಲಿ ಏನೇ ಮಾಡಲಿ ಅಂತ. ಶಿ ಸೆಡ್, ನೀನು ಯಾಕೆ ಅಡುಗೆ ಮಾಡಬಾರ್ದು ಅಂತ. ನಾನು ಬ್ಯಾಚುಲರ್ ಆಗಿದ್ದಾಗ ಒಂದು ಮ್ಯಾಗಿ, ಮೊಸರನ್ನ, ನೂಡಲ್ಸ್, ಚಿತ್ರಾನ್ನ ಮ್ಯಾಕ್ಸಿಮಮ್, ಇದ್ರ ಬಿಟ್ಟು ಇನ್ನೇನು ಮಾಡಿಲ್ಲ ನಾನು. ಬಟ್ ಈಗ ಇವಳು ಚಾಲೆಂಜ್ ಅಂತ ಕೊಡ್ತಾ ಇದ್ದಾಳೆ ಅಂದರೆ ನನಗೆ ಯಾಕೆ ಒಂಥರ ಕೆಣದ್ದಂಗೆ ಆಗ್ಬಿಡ್ತು. ಎಲ್ಲ ಇವಳೇ ನಂಗೆ ಚಾಲೆಂಜ್ ಕೊಡ್ತಾಳಲ್ವಾ, ಮಾಡೇ ಬಿಡೋಣ ಅಂತ. ಸೊ ನನ್ನ ಹೆಂಡತಿ ಏನು ಚಾಲೆಂಜ್ ಕೊಟ್ಟಾಳ ನಂಗೆ ಗೊತ್ತಿಲ್ಲ. ಸೊ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ರೆಡಿನ ನೋಡೋದಕ್ಕೆ. ವಿಡಿಯೋನ ಎಂಡ್ ತನಕ ನೋಡೋದಕ್ಕೆ ಮರಿಬೇಡಿ, ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸದ್ಯಕ್ಕೆ ನನ್ನ ಹೆಂಡತಿನ ಬರಮಾಡ್ಕೊಳ್ಳೋಂಥ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಯಶಸ್ವಿನಿ ದೇಶ್ ಪಾಂಡೆ. ಯಶಸ್ವಿನಿ ದೇಶ್ ಪಾಂಡೆ ಎಲ್ಲಿ 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 ಯಶಸ್ವಿನಿ, ನನ್ನ ಏಕೈಕ ಹೆಂಡತಿ ಕಾಣ್ತಾ ಇಲ್ಲ, ಏನು ಮಾಡೋದು? ಎಸ್, ನಿಮ್ಮ ನಿರಂಜನ್ ದೇಶ್ ಪಾಂಡೆ ಆ್ಯಂಕರಿಂಗ್ ಜೊತೆಗೆ ಮ್ಯಾಜಿಕ್ ಮಾಡೋದನ್ನು ಕಲ್ತೀನಿ. ಏನೋ ಹೊಸದನ್ನು ಕಲಿಬೇಕಲ್ಲ, ನಾನು ಕಲಿತಾ ಇರ್ತೀನಿ. ಅದಕ್ಕೆ ಈಗ ನಾನು ಮ್ಯಾಜಿಕ್ ಮಾಡಿ ನನ್ನ ಹೆಂಡತಿನ ಕರಿತೀನಿ. ನೋಡೋದಕ್ಕೆ ರೆಡಿನ? ಓಂ ಅಬ್ರಿಗಿ ಚುಮ್ಮಾಗಿ ಚಿಗಿರಿಗಿರಿ ಓಂ ಬಡಬಡ ಅಂಬು ಲಕ್ಷ್ಮಿ ಅಬ್ಬ, ಹೆಂಗೆ ಮ್ಯಾಜಿಕ್ ವರ್ಕ್ ಆಗಿದೆ ಅಲ್ಲ? ಸೂಪರ್ ಅಬ್ಬ, ನೋಡಿ ಮ್ಯಾಜಿಕ್ ಕಲ್ತೀನಿ. ಸೂಪರ್. ಓಕೆ, ಇವಾಗ ನೀನು ನನಗೆ ಕುಕ್ಕಿಂಗ್ ಚಾಲೆಂಜ್ ಕೊಡ್ತೀನಿ ಅಂದೆ ಅಲ್ವಾ? ಹೌದು. ಏನ್ ಕುಕ್ಕಿಂಗ್ ಚಾಲೆಂಜ್ ಕೊಡ್ತಿದ್ಯಾ? ನಾನು ನಿನ್ನ ಗೊತ್ತಿಲ್ಲದೆ ನೀನ್ ಯಾವತ್ತು ಮಾಡದೆ ಇರೋಂತಹ ಏನು ಪದಾರ್ಥಗಳು, ವೆಜಿಟೇಬಲ್ಸ್ ನ ಇವಾಗ ಒಂದು ಚೀಟಿಯಲ್ಲಿ ಬರ್ದಿಟ್ಟಿದ್ದೀನಿ. ಯು ಟ್ರೈ, ನೋ ಏನಾಗುತ್ತೆ ನೋಡೋಣ. ಆಯ್ತಾ? ಸೊ 2 ವೆಜಿಟೇಬಲ್ಸ್ ನ ಬರ್ದಿದ್ದೀನಿ. ಆಯ್ತು, ಅದನ್ನ ನಾನು ಚೂಸ್ ಮಾಡ್ಬೇಕಾ? ನೀನ್ ಚೂಸ್ ಮಾಡಿ ಅದ್ರಲ್ಲಿ ನೀನು ಅಡುಗೆ ಮಾಡ್ಬೋದು. ನೀನ್ ಏನ್ ಬೇಕಾದ್ರೂ ಮಾಡು, ಕರಿ ಮಾಡು, ಏನು ಚಿತ್ರಾನ್ನ ಮಾಡು, ಮೊಸರನ್ನ ಮಾಡು, ಮತ್ತೊಂದ್ ಮಾಡು. ಅಡಿಗೆನೇ ಬರ್ದೇ ನಮ್ ಕೈಲಿ ಎಲ್ಲ ಮಾಡಿಸ್ತಾ ಇದೆಯಲ್ಲ ನಿನ್ ಮಂಚಿನ. ನೀನು ಮಾರೇ ಮೇರಿ ಲಡ್ಕಿ, ನಿನ್ನಂತರ ಇನ್ನೂ ಈ ದೇಶದಲ್ಲಿ ಇದಾರ? ಮಂಚತ್ವ ಇದೆ ನಿನಗೆ? ಅದೇ ಅದೇ ಚಾಲೆಂಜ್ ಅಂದ್ರೆ ಅದೇ. ಸರಿ ಆಯ್ತು, ಏನ್ ಚೀಟಿ ಕೂಡ ಕಣ್ಮುಚ್ಚು. ಕಣ್ಮುಚ್ಚು ಕಣ್ಣ. ದೇವ್ರನ್ನೆಲ್ಲ ನೆನ್ಪಿಸ್ಕೋ. ಆಯ್ತು ಆಯ್ತು, ನೆನ್ಪಿಸ್ಕೊಣಿ ನೆನ್ಪಿಸ್ಕೊಣಿ. ಏನ್ ಬರ್ತಿದೆ ಗೊತ್ತಿಲ್ಲ ನಂಗೆ, ನೋಡೋಣ. ನುಗ್ಗೆಕಾಯಿ, ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಳೆಗೆ ಯಾಪೋ, ಯಾಕೋ ಹುಷಾರಿಲ್ಲ. ಡಿಶು ಡಿಶು ಈಗ ಅಡುಗೆ ಮಾಡಿ ಡಿಶ್. ಆಕ್ಚುಲಿ ನುಗ್ಗೆಕಾಯಿಲಿ ಏನು ಮಾಡಬೇಕು ನಂಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ, ಐ ವಿಲ್ ಟ್ರೈ. ಬಟ್ ಇನ್ ದ ಮೀನ್ ವೈಲ್, ನುಗ್ಗೆಕಾಯಿಲಿ ಏನೆಲ್ಲ ಅಡುಗೆ ಮಾಡಬಹುದು ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ವಿಡಿಯೋ ಬಂದ್ಮೇಲಾದ್ರೂ ನಾನು ನೋಡ್ತೀನಿ, ನೆಕ್ಸ್ಟ್ ಇನ್ನೊಂದು ಯಾವ ತನ ದಿನ ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ಇವಾಗ ತರಕಾರಿ ತರಕೋಣ. ಹಾಂ ನೋಡಿ ಫ್ರೆಂಡ್ಸ್, ಇವಾಗಲೇ ಹೇಳ್ತಿದ್ದೀನಿ, ನಿರಂಜನ್ ಈ ಚಾಲೆಂಜಲ್ಲಿ ಗೆಲ್ತನ ಸೋಲ್ತನ, ಟೇಸ್ಟ್ ಹೇಗಿರುತ್ತೆ, ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಕಮೆಂಟ್ ಮಾಡಿ. ನುಗ್ಗೆಕಾಯಿ ಸಿಕ್ಕಿದೆ, ನುಗ್ಗೆಕಾಯಿ ಸಿಕ್ಕಿದೆ. ಇದಿಷ್ಟು ತಗೋಬೇಕಾ? ಇದಿಷ್ಟು ತಗೋಬೇಕಾ? ಅಡಿಗೆ ಮಾಡೋದ್ ನೀನ್ ತಾನೇ, ನೀನೇ ನೋಡು. ಅಲ್ಲೇ ನಂಗು ಅದೇನೋ ಇಷ್ಟ ಹಾಕಿದ್ರೆ ಇಷ್ಟೇ ಇಷ್ಟ ಆಗುತ್ತೆ ಬೇಯಿಸಾದ್ಮೇಲೆ ಅಂತಾರಲ್ಲ, ಇಷ್ಟು ತಗೋಬೇಕಾ? ಇಷ್ಟು ಬೇಡ. ಇದು ಚೆನ್ನಾಗಿದ್ಯಾ ಎಳೆದು ಬಲ್ತಿರೋದು? ಅಲ್ಲ ನೀನೇ ನೋಡು. ಚಾಲೆಂಜ್ ಆಯ್ತು, ಚಾಲೆಂಜ್ ಎವ್ರಿಥಿಂಗ್ ಯು ಹ್ಯಾವ್ ಟು ಸೆಲೆಕ್ಟ್. ಮೇಡಮ್ ಬೇಜಾರು ಮಾಡ್ಕೋಬಾರ್ದು. ಬೇಜಾರು ಮಾಡ್ಕೊಳ್ಳೋದಿಲ್ಲ, ಹೇಳ್ತೀನಿ ಅದೆಲ್ಲ ಎತ್ಕೊಡಿ ಸಾಕು. ನುಗ್ಗೆಕಾಯಿ ಎಳೆಯದು, ಒಂದ್ 3 ಜನ ತಿನ್ನಕ್ ಆಗಷ್ಟು ಕೊಡಿ, ಕಚ್ಕೊಂಡ್ ತಿಂತ ಇರ ಹಂಗೆ ಅನ್ನಂಗಿರ್ಬೇಕು. ಏನೋ ಒಂಥರ ಬೇರೆ ಕಲರ್ ಇದೆ, ಸಾಕ ಇಷ್ಟು 3 ಜನ ತಿನ್ಬೋದಾ? ಒಂದ್ 3-4 ಜನಕ್ಕೆ ಇಷ್ಟ ಸಾಕಾಗುತ್ತೆ ಇಶೋ? ನಿಜವಾಗ್ಲೂ ಹೇಳೆ ಸಾಕು ಮೇಡಮ್, ಒಂದ್ 3-4 ಜನಕ್ಕೆ ಆಗೋಷ್ಟು
ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕುಡಿ. ಇದು ಏನಿದು ಮೂರ್ನಾಲ್ಕು ಜನ ಮೂರ್ನಾಲ್ಕು ಅಲ್ಲ ಅಳ್ತ ತಪ್ಪೋಗುತ್ತೆ ಕಣೆ. ಆಮೇಲೆ ಟೊಮೆಟೊ ಸಾಂಬಾರ್ ಮಾಡ್ಕೊಂಡು ತಿನ್ಬೇಕಾತಾರೆ. ಸಾಂಬಾರ್ಗೆ ಯಾವ್ದು ಹಾಕ್ತಾರೆ? ಸಾಂಬಾರ್ಗೆ ಹುಳಿನೇ ಹಾಕ್ತಾರೆ. ಏನ್ ಮಾಡ್ತಾ ಇದೆಯಾ ಅದು? ಫಸ್ಟ್ ಆಫ್ ಆಲ್ ಸಾಂಬಾರ್ ಮಾಡ್ತಾ ಇದೆಯಾ? ಏನ್ ಮಾಡ್ತಾ ಇದೆಯಾ ಫಸ್ಟ್ ಆಫ್ ಆಲ್ ಹೇಳು. ಅವ್ರಿಗೆಲ್ಲ ಆನ್ಸರ್ ಕೊಡ್ಬೇಕು. ಬಾತ್ ಬಾತ್ ಬೇರೆ, ಸಾಂಬಾರ್ ಬೇರೆ. ಸಾಂಬಾರ್ ಅನ್ನಕ್ಕೆ ಹಾಕೊಂಡು ತಿನ್ನುವಂತದ್ದು ಬಾತ್ ಕೇಳ್ಬಾರ್ದು, ಆದ್ರೂ ಕೇಳ್ತೀನಿ. ಬಾತ್ ಮಾಡ್ಬೋದಾ? ಅದು ರಸ. ಯು ಕ್ಯಾನ್ ಡೂ ಇಟ್, ಇಟ್ಸ್ ಅ ಚಾಲೆಂಜ್. ಮಾಡ್ಬೋದು ಸರ್ ಬಾತ್? ಆಗಲ್ವಾ? ಜನ ಕಾಯ್ತಿದ್ದಾರೆ ನಿನ್ ಕೈಯಲ್ಲಿ ಏನು ಆಗಲ್ಲ ಅಂತ ಪ್ರೂವ್ ಮಾಡಕ್ಕೆ. ಇದು ಇನ್ನೊಂದು ಚಾಲೆಂಜ್ ಪಾಂಡೆ. ಯು ಹ್ಯಾವ್ ಟು ಡು ಬಾತ್. ಏನ್ ಸರ್ ಟೊಮೆಟೊ ಅಲ್ಲಿ ಸೀದು ಉಳಿದು ಅಂತ ಬರ್ತದ? ಚೆನ್ನಾಗಿದೆಯಲ್ಲ ನೋಡಿ ಸರ್, ಒಂದೇ ಒಂದ್ ನೋಡಿ. ಏ ಬೊಂಬಟಾಗಿದೆ ಕೊಡಿ. ಬಾತ್ ಮಾಡ್ತೀಯಾ ತಾನೆ? ಅದಕ್ಕೆ ಬೇರೆ ಸೊಪ್ಪು ಅಷ್ಟೇ. ಸೊಪ್ಪು ಬೇಕು, ಕೊತ್ತಂಬರಿ. ಆಮೇಲೆ ಆಮೇಲೆ ಸಬ್ಬಸ್ಕಿ. ಏನಂದೆ ಇನ್ನೊಂದ್ಸಲ ಹೇಳು. ಸಬ್ಬಸ್ಕಿ, ಸಬ್ಬಕ್ಕಿ, ಮೆಂತ್ಯ, ಪುದೀನ. ಪುದೀನ ಯಾವ ಸೊಪ್ಪು ಬೇಕು ಹೇಳ? ಗೊತ್ತಿಲ್ಲ. ಪಾಲಕ್ ಇದೆ ಸರ್. ಏನಾಗ್ತದೆ ಸರ್ ಬಾತ್ಗೆ? ಪಾಲಕ್ ಹಾಕಿ ಸರ್. ಪಾಲಕ್ ಹಾಕ್ಲಾ? ಸರಿ ಪಾಲಕ್. ಪುದೀನ, ಕರ್ಬೇವು, ಪಲಾವ್ ಸಾಮಾನ್ ತಗೊಂಡಿದ್ದೆ. ಪಲಾವ್ ಎಲೆ ಇದೆಲ್ಲ ತಗೋಬೇಕಲ್ಲ. ಪಲಾವ್ ಸಾಮಾನು ಎಲೆ ಸಾಮಾನು. ಏನೇನು ಪಲಾವ್ ಸಾಮಾನು ಇದೆಯಾ ಮನೇಲಿ? ಇದೆ. ಇದೆಯಾ ಸರ್? ಇದೆಯಂತೆ ಪಲಾವ್ ಸಾಮಾನು ಮನೇಲಿ. ಈಗ ನೋಡಿ ನಮ್ದು ಯೂಟ್ಯೂಬ್ ಚೆನ್ನಾಗಿ ಬರ್ತಾ ಇದೆ, ಬಂದ್ ಆಗೋಗಿದೆ, ಜನರು ತುಂಬಾ ಇಷ್ಟಪಟ್ಟಿದ್ದಾರೆ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ. ನಿರಂಜಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಎಲ್ರು. ಎಲ್ರು ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಖುಷಿ ಬಿಡಿ, ಖುಷಿ ಇದೆ. ಒಂದಾಗಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನುಗ್ಗೆಕಾಯಿ ಪಲಾವ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು, ಮೊದಲಿಗೆ ನುಗ್ಗೆಕಾಯಿ. ಒಂದು ಎಳೆಯದಾಗಿರೋ ಮೂರು ನುಗ್ಗೆಕಾಯಿ ಹಾಕೋತಾ ಇನ್ ಸಾಕು ಅನ್ಕೋತೀನಿ. ಮೂರು ಜಾಸ್ತಿ ಆಗುತ್ತಾ ಅಂತ ಎರಡು ಸಾಕು ಅನ್ಕೋತೀನಿ. ಯಾಕೆ ನಾವಿಬ್ಬರೇ ತಿಂತಾ ಇರೋದು, ಎರಡು ಸಾಕು ಅನ್ಕೋತೀನಿ. ನೀನಾಗ ತೊಳ್ಕೊಂಡು ನೀಟಾಗಿ ಹೆಚ್ಕೊಳ್ಳಿ. ದಯವಿಟ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಚಾಕು ತಗೊಂಬನ್ನಿ ಫ್ರೆಂಡ್ಸ್. ಏಯ್ ಯಾವ್ಯಾವ ಕೊಟ್ಟಿದೆ ಚಾಕು? ಲೇಯ್ ನಮ್ಮಲ್ಲಿ ಹಳೆ ಚಾಕುಗಳಿಗೆ, ಮಣ್ಣಾಗಿರೋ ಮಚ್ಚಿಗಳಿಗೆ, ಬೆಂಡಾಗಿರೋ ಬ್ಲೇಡ್ಗಳಿಗೆ, ತುಕ್ಕಿದ್ದಿರೋ ಟೂಲ್ಸ್ಗಳಿಗೆ ತಾನೇ ಹಿಡಿದು ಕೊಡಲಾಗುತ್ತದೆ. ಬನ್ನಿ ಸರ್, ಬನ್ನಿ ಮೇಡಮ್. ಸಾಕತ್ತು ಬೋಂಡಾ ಇದೆ ಚಾಕು ಇದು. ಆ ಚಾಕು ಸಕ್ಕದಾಗಿದೆ, ಸಿಪ್ಪೆನೂ ತೆಗಿಬೇಕು ಪಾಂಡೆ. ನಂಗೆ ಮಾಡಿದ್ರೆ ನಾನು ಹೆಂಗ್ ತಿನ್ಲಿ? ನುಗ್ಗೆಕಾಯಿ ಸಿಪ್ಪೆ ತೆಗಿ ತಿನ್ನದೆ ಸಿಪ್ಪೆ. ಒಂದ್ ಸ್ವಲ್ಪ ಸಿಪ್ಪೆ ತೆಗಿಬೇಕು. ಹೌದಾ? ತೋರ್ಸ್ಕೊಳ್ಳ ಫ್ರೆಂಡ್ಸ್. ಬೇಡ, ಹಿಂಗ್ ತೆಗಿಬೇಕಾ? ಹಿಂಗ್ ಕಟ್ ಮಾಡ್ತೀಯಲ್ವಾ? ಹಾ ಎಕ್ಸಾಕ್ಟ್. ಫುಲ್ ಇದೇ ಬಂದ್ಬಿಡ್ತಾ ಇದೆ. ಏ ಹೆಂಗ ಒಂದ್ ನನ್ ಗೊತ್ತಿರಂಗ್ ಮಾಡ್ತೀನಿ ಸುಮ್ನೆ. ನೀನು ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ನೀವು ಒಳ್ಳೊಬ್ಳು. ಐ ಥಿಂಕ್ ಒಂದು ಸಾಕಾಗತ್ತೆ ಅಂತ ಅನ್ಕೋತೀನಿ. ಒಂದ್ ಮೂರ್ ಜನ ತಿನ್ನಕ್ ಆಗಷ್ಟು ಕೊಡಿ. ಒಂದ್ ಎಳೆಯದಾಗಿರೋ ಮೂರು ನುಗ್ಗೆಕಾಯಿ ಹಾಕೋತಾ ಇನ್ ಸಾಕು ಅನ್ಕೋತೀನಿ. ಎರಡು ಸಾಕು ಅನ್ಕೋತೀನಿ. ಒಂದು ಸಾಕಾಗತ್ತೆ ಅಂತ ಅನ್ಕೋತೀನಿ. ಅದಾದ್ಮೇಲೆ ಏನ್ ಹೆಚ್ಕೊಳ್ಳಿ? ಟೊಮೆಟೊ, ಟೊಮೆಟೊ ಬೇಕು ಮುಖ್ಯವಾಗಿ. ಟೊಮೆಟೊ ಬೇಕು. ಟೊಮೆಟೊ ಹೆಚ್ಕೊಳ್ಳಿ. ತೊಳ್ಕೊತೀನಿ ರೇ ಇವಳೊಬ್ಳು. ದಯವಿಟ್ಟು ಫ್ರೆಂಡ್ಸ್ ತೊಳೆಯೋದನ್ನ ಮರಿಬೇಡಿ. ನಾವು ನೋಡಿ ನೋಡಿ ಸಾಕಾಗಿ ಸ್ವಾಮಿ, ನಾವು ತಡಿಯಕ್ ಆಗಲ್ಲ ಈಗ. ತೊಳೆಯೋದನ್ನ ಮರಿಬೇಡಿ ಆಯ್ತಾ? ಏನು ಎರಡು ಸಾಕು? ಎರಡು ಸಾಕಾ? ಇದು ಚಾಲೆಂಜ್ ಆಗಿರೋದ್ರಿಂದ ಅವಳ ಹತ್ರ ಏನು ಹೇಳ್ಸ್ಕೊಳ್ಳೇ ಮಾಡ್ತಾ ಇನ್ ಫ್ರೆಂಡ್ಸ್. ಇದು ತಿಂದ ಮೇಲೆ ನಾನು ಇರ್ತೀನೋ ಇಲ್ವೋ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ. ಓಕೆ, ಟೊಮೆಟೊ ಹೆಚ್ಚಾಗಿದೆ. ನನಗೆ ಮೆಣಸಿನಕಾಯಿ ಅಂದರೆ ಆಗ ಬರಲ್ಲ, ಖಾರ ಅಂದರೆ ನನಗೆ ಅಷ್ಟು ಇಷ್ಟ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಥರ ಹಾಕಲ್ಲ. ಹೌದಾ? ಅದನ್ನು ಪೇಸ್ಟ್ ಮಾಡಿ ಹಾಕ್ತೀನಿ. ಒಳ್ಳೇದೇ ಅದು. ಹಾಗಾಗಿ ನನಗೆ ಅನಿಸಿರೋ ಪ್ರಕಾರ ನನಗೆ ಖಾರ ಬೇಡ ಅಲ್ವಾ, ಸೊ ಒಂದು ಮೂರು ಮೆಣಸಿನಕಾಯಿ ಸಾಕಾಗುತ್ತೆ ಅಂತ ಅನ್ಕೋತೀನಿ. ಡೈರೆಕ್ಟ್ ನಾನು ಮಿಕ್ಸಿಲಿ ಹಾಕೋದಿದು, ಸೊ ಒಂದು ಮೂರು ಮೆಣಸಿನ್ಕಾಯಿ ಸಾಕು. ಚೆನ್ನಾಗಿ ತೊಗೊಳ್ಳಿ ಫಸ್ಟು. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಮೊಸರು ಬಜ್ಜಿ ಮಾಡ್ತಾಯಿನಿ ಅಂದರೆ ರಾಯ್ತಾ ಮಾಡ್ತಾಯಿನಿ.
ಹಾಗಾಗಿ ಈರುಳ್ಳಿನ ಈರುಳ್ಳಿನ ನೀರಲ್ಲಿ ಹಾಕೋದ್ರಿಂದ ಇನ್ನೊಂದು ಬೆನಿಫಿಟ್ ಇದೆ, ಕಣ್ಣಲ್ಲಿ ನೀರು ಬರಲ್ಲ ಅಂತ. ಅದಕ್ಕೋಸ್ಕರ ಫಸ್ಟು ನೀರಲ್ಲಿ ಹಾಕ್ಬಿಡಿ, ಆವಾಗ ನಿಮಗೆ ಒಂದು ಚೂರು ಕಣ್ಣಲ್ಲಿ ನೀರು ಬರಲ್ಲ. ಈರುಳ್ಳಿ ಸಿಪ್ಪೆನ ಹಿಂಗೆ ತಲೆ ಮೇಲೆ ಇಚ್ಕೊಂಡು ಹೆಚ್ಚಿ ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ನೀರು ಬರಲ್ಲ ಅಂತ ಹೇಳ್ತಾ ಇದಾರೆ. ಆಕ್ಚುಲಿ ನೀರು ಬರ್ತಾ ಇಲ್ಲ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹಿಂಗೆ ನೀರು ಬಂದಿರೋದು. ಈ ಯಾವ ಐಡಿಯಾನು ವರ್ಕ್ ಆಗಲ್ಲ ಫ್ರೆಂಡ್ಸ್, ನನ್ನ ಕಣ್ಣಲ್ಲಿ ಸರಿ ನೀರು ಬರ್ತಾರೆ ಫ್ರೆಂಡ್ಸ್. ಉಮ್ಮಾ ಅಯ್ಯಯ್ಯೋ, ಇದು ಹಿಂಗೆ ನೀರು ಬರ್ತದೆ, ಅಯ್ಯಯ್ಯೋ ದೇವ್ರೆ, ಅಯ್ಯಯ್ಯೋ. ಇದು ಒಗ್ಗರಣೆಗೆ ಬೇಕಾಗಿರೋಷ್ಟು ಫ್ರೆಂಡ್ಸ್, ಅಷ್ಟು ಹೆಚ್ಕೊಳ್ಳಿ ಫ್ರೆಂಡ್ಸ್ ಸಾಕು. ಯಾವ ಬೋಳಿ ಮಗ ಹೇಳೋದು ಈ ತಲೆ ಮೇಲೆ ಇಟ್ಕೊಂಡ್ರೆ ಬರಲ್ಲ ಅಂತ. ಈರುಳ್ಳಿ ಸಿಪ್ಪೆ ಹಿಂಗೆ ತಲೆ ಮೇಲೆ ಇಟ್ಕೊಂಡು ಹೆಚ್ಚಿ ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ನೀರು ಬರಲ್ಲ ಅಂತ ಹೇಳ್ತಿದ್ದಾರೆ. ಫುಲ್ಲು ನೀರು ಬರ್ತಾ ಇದೆ, ಏನ್ ನೀರಲ್ಲಿ ಹಾಕೋರು ಇಲ್ಲ ಏನೂ ಇಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇರೋ ಥರ ಈರುಳ್ಳಿ ಹೆಚ್ಚಬೇಕು ಅಂದ್ರೆ ಏನು ಮಾಡಬೇಕು ಫ್ರೆಂಡ್ಸ್? ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅಡುಗೆಗೆ ಇವತ್ತು ಉಪ್ಪೇ ಬೇಡ ಫ್ರೆಂಡ್ಸ್. ಅಂತ ಹಸ್ತಿದ್ದೀರಿ, ನನ್ನ ಕಣ್ಣೀರೇ ಸಾಕು. ಹೆಂಗೆ ಬರ್ತಾ ಇದೆ ಅಂದರೆ ನೀರು, ಅದು ಯಾವ ನನ್ನ ಮಗ ಹೇಳದ್ನೋ ತಲೆ ಮೇಲೆ ಇಟ್ಕೊಂಡ್ರೆ ಸಿಪ್ಪೆ ಬರಲ್ಲ ಅಂತ. ಅವ್ನು ಹಿಡ್ಕೊಂಡು ಮುಕ್ಕಳಾಗಿ ಬೊಂಬ ಹಾಕ್ಬೇಕು ಅವ್ನು, ನಿಜವಲ್ ಸಿಪ್ಪೆ ಮುಕ್ಕಳಾಗೆ ಬಾಂಬ್ ಡಮ 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 ಅಂತ ಇಟ್ಬಿಟ್ಟು ಹೊಡಿಬೇಕು. ಅಮ್ಮ ಈರುಳ್ಳಿ ಹೆಚ್ಚೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ. ಹೆಂಗ ನೀರು ಬರ್ತಿದೆ ನೋಡಿ ಫ್ರೇ. ಅಮ್ಮ ನೀರು ಬಾಡಿಲಿರೋ ನೀರೆಲ್ಲ ಹೋಯ್ತಾ ಇದೆ. ಇನ್ನು ಇಡೀ ವಿಡಿಯೋ ನನ್ನ ಕಣ್ಣು ಕೆಂಪಿಗಿರುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಈ ನಿಮ್ಮ ಸುಂದರವಾಗಿರುವಂಥ ನಿರಂಜನ್ ಮುಖ ಕೆಂಪು ಕಾಣ್ತದೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಫ್ರೆಂಡ್ಸ್. ಓಕೆ ಓಕೆ. ಅದಾದ್ಮೇಲೆ ಒಂಚೂರು ಮೆಂತ್ಯ ಸೊಪ್ಪು ತಗೊಳ್ಳಿ. ಈ ಮೆಂತ್ಯ ಸೊಪ್ಪು ಏನಂದೆ ಇನ್ನೊಂದ್ಸಲ ಹೇಳು. ಈ ಮೆಂತ್ಯ ಸೊಪ್ಪು ಚೂರು ಚೂರಾಗಿ ಹೆಚ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಪುದೀನ ಈರುಳ್ಳಿ ಕಣ್ ತುಂಬ್ಕೊಂಬಿಟ್ಟು ಕಾಣಿಸ್ತಾನೆ ಇಲ್ಲ ಏನು. ನೋಡಿ ಫ್ರೆಂಡ್ಸ್, ಈಗ ಪುದೀನ ತಗೊಂಡಿದ್ದೀನಿ. ಪುದೀನ ಸೊಪ್ಪನ್ನ ಏನು ಮಾಡ್ಕೊಳ್ಳಿ, ಫಸ್ಟು ಅದ್ರದ್ದು ಬುಡ ಕತ್ತರಿಸ್ಕೊಳ್ಳಿ, ಅಂದರೆ ಅದ್ರ ದಂಡು ತೆಗೆದುಬಿಡಿ. ನಾಚಿಕೆ ಆಗೋದ್ರೆ ಈ ಥರ ಮಾತಾಡೋದಕ್ಕೆ. ಇನ್ ಮಿಕ್ಕಿದ್ದೇನಿದೆ ಅದೊಂಚೂರು ಲೈಟಾಗಿ ಹೆಚ್ಕೊಳ್ಳಿ, ಹೆಚ್ಕೊಂಡು ಇಟ್ಕೊಳ್ಳಿ ಅಷ್ಟೇ, ಏನು ಮಾಡಬೇಡಿ, ಇಟ್ಕೊಳ್ಳಿ. ಹಿಂಗೆ ಲೈಟಾಗಿ ಒಂಚೂರು ಕೊತ್ತಿನಿ ತಗೊಳ್ಳಿ ಫ್ರೆಂಡ್ಸ್, ರಾಯ್ತಾಗಿ ಬೇಕಾದಿದ್ದು. ಸೌತೆಕಾಯಿ ಹೆಚ್ಕೊಳ್ಳಿ. ಸೌತೆಕಾಯಿನ ಫಸ್ಟ್ ಏನು ಮಾಡಬೇಕು ಅಂತ, ನೀವು ಈ ಥರ ತುದಿಲಿ ಹೆಚ್ಚಿ ವಿಷ ತಕ್ಕೋಬೇಕು. ಹೌದಾ, ಒಳ್ಳೇದೇ ಅದು. ಫೈನಲಿ ನಾನು ರೆಡಿ ಆಗಿದ್ದೀನಿ ನುಗ್ಗೆಕಾಯಿ ಪಲಾವ್ ಮಾಡೋದಕ್ಕೆ. ಆ್ಯಂಡ್ ಕ್ರೆಡಿಟ್ಸ್ ನಾನು ಕೊಡಲೇಬೇಕು, ನಾನು ಯೂಟ್ಯೂಬ್ ನೋಡಿ ಮಾಡ್ತಾಯಿದ್ದೀನಿ. ನಾನು ಎಂತ ಸ್ಟೈಲಾಗಿ ಏನೋ ಕೊಟ್ಬಿಟ್ಲು ಚಾಲೆಂಜ್ ಅಂತ ಮಾಡೋಕ್ಕೆ ಬರಬೇಕಲ್ಲ. ಬಟ್ ನಮ್ಮಂಥ ಬಡಪಾಯಿ ನೊಂದ ಗಂಡ ಜೀವಗಳಿಗೋಸ್ಕರನೇ ವರವಾಗಿ ಇರೋದೇ ಯೂಟ್ಯೂಬು. ಅದರಲ್ಲೂ ಕ್ರೆಡಿಟ್ಸ್ ಕೊಟ್ಬೋಣ. ಅಡುಗೆ ಸಾಧನ ವಾ, 3.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಇವ್ರಿಗೆ. ಅದ್ಭುತ ಮಸಾಲೆ ಅದ್ಭುತ ರುಚಿ ನುಗ್ಗೆಕಾಯಿ ಪಲಾವ್ ಹೇಗೆ ಮಾಡೋದು ನೋಡಿ ಒಂದು ವಿಡಿಯೋ ಇದೆ. ಇವಳು ಕೊಟ್ಟಿದ್ದೆ ಕೊಟ್ಟಿದ್ದು, ನಾನು ಇದನ್ನು ನೋಡಿದ್ದೀನಿ. ಅವಳು ಅಂದು ಹಂಗೆ ಮಾಡು ಅಂತ. ಏನು ಗೊತ್ತಾ, ನಾನು ಮಾಡೋದು ದೊಡ್ಡದಲ್ಲ, ಆಮೇಲೆ ನಾ ಮನುಷ್ಯಲ್ಲ ನಾಯಿ ಮೂಸಲ್ಲ, ಆ ಥರ ಇರ್ತೇನೆ ನಾನು ಅಡುಗೆ ಮಾಡ್ತೇನೆ. ಅದಕ್ಕೆ ಬೇಡ, ಚೆನ್ನಾಗೇ ಮಾಡ, ಎಲ್ಲರೂ ತಿನ್ನಿ ಅಂತ ಮಾಡ್ತಾಯಿನಿ. ಶುರು ಮಾಡ ನುಗ್ಗೆಕಾಯಿ ಫಲ. ನುಗ್ಗೆಕಾಯಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ಇವಾಗ ಜೋಡಿಸ್ಕೊಂಡಾಗಿದೆ. ಸ್ಟವ್ ಹತ್ರ ಬರೋದಕ್ಕಿಂತ ಮುಂಚೆ ಏನು ಮಾಡೋಣ, ಮಿಕ್ಸಿಗೆ ಹಾಕೊಂಬಿಡೋಣ. ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಮೆಣಸಿನಕಾಯಿ. ನಾನು ಜಾಸ್ತಿ ಖಾರ ತಿನ್ನಲ್ಲ, ಖಾರ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಈಗ ಏನು ಮಾಡ್ಬೇಕು ಅಂದರೆ ಇದನ್ನೆಲ್ಲ ಗುರ್ರತ್ ಮಾಡಿ ಗುರ್ರತ್. ನನಗೂ ಗೊತ್ತಿಲ್ಲ, ಇವೆಲ್ಲ ಸುಮ್ಮನೆ ಡೌ ಮಾಡ್ತೇನೆ, ಏನಾಗಿದೆ ದೇವ್ರಿಗೆ ಗೊತ್ತು. ಹಾಂ, ಆಗಿದೆ ಆಗಿದೆ. ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ನೋಡಿ ನೀಟಾಗಿ ಆಗಿದೆ, ಪೇಸ್ಟು ನುಣ್ಣಗಾಗಿದೆ. ಓಕೆ, ಈ ಬಿರಿಯಾನಿಗೆ ಮುಖ್ಯವಾಗಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಅಕ್ಕಿ. ಅಕ್ಕಿ ಬೇಕು, ಸೋನಾ ಮಸೂರಿ ಅಕ್ಕಿ ಅಂತ ಇಲ್ಲಿ ಹೇಳಿದ್ದಾರೆ. ನಾವು ಇಲ್ಲಿ ಚಿಕ್ಕ ಚಿಕ್ಕ ಅಕ್ಕಿ ತೊಗೊಂಡಿದ್ವಿ, ಬುಲೆಟ್ ರೈಸ್ ತೊಗೊಂಡಿದ್ವಿ, ಯಾಕೆಂದರೆ ಬಿರಿಯಾನಿಗೆ ಒಂಥರ ನಾಟಿ ಸ್ಟೈಲ್ ಇದ್ದರೆ ಚೆಂದ ಅಲ್ವಾ. ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ವಿ. ಇದನ್ನೊಂದು ಅರ್ಧ ಗಂಟೆ ನಾನು ಆವಾಗಲೇ ತರಕಾರಿ ಹಚ್ಕೋತಾ ಇದ್ದಲ್ಲ ಆವಾಗಲೇ ನೆನೆಸಿಟ್ಟಿದ್ದೆ. ಸೊ ಒಂದು ಬೌಲ್ ಅಂದರೆ ಎಷ್ಟು ಲೋಟ ಗೊತ್ತಾ ಇದು? ಎಷ್ಟು ಲೋಟನೇ? ಒಂದೂವರೆ. ಓಕೆ, ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ನೆನೆಸಿಟ್ಕೊಂಡಿದ್ದೀನಿ, ಅದು ಇಲ್ಲೇ ಇರಲಿ. ನೆಕ್ಸ್ಟ್ ಸ್ಟೆಪ್, ಸ್ಟೌವ್ ಆನ್ ಮಾಡ್ಕೊಳ್ಳಿ. ಒಂದು ರೇಂಜಲ್ಲಿ ಹೈಯೆಲ್ಲ ಇಟ್ಕೊಂಡಿದ್ದೀನಿ. ಮುಖ್ಯವಾಗಿ ಫಸ್ಟು ನೀವು ಇದು ಮಾಡ್ಕೊಳಕ್ಕೆ ಏನು ಏನು ಮಾಡ್ಕೊಳಕ್ಕೆ ಅದು ಮಾಡ್ಕೊಳಕ್ಕೆ ಫಸ್ಟ್ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಒಂದು ನಿಮಿಷ ಇರಿ,
ಮಲ್ಲಿಗೆ, ಲವಂಗ, ಕಲ್ ಹೂವು, ಜಾವಿತ್ರಿ. ಏನು ಜಾಬಿತ್ರಿ ಗೀಬಿತ್ರಿ ಅಂತೆಲ್ಲ ಹೇಳ್ತಾವ್ರಿ ಅವ್ರಿಗೆ, ಏನು ಹಂಗಲ್ಲ ಏನಂತ ಗೊತ್ತಿಲ್ಲ ನಂಗೆ. ಏನೇನೆಲ್ಲ ಹಾಕೋಬೇಕು ಅಂತ ಹೇಳ್ತೀನಿ ನೋಡಿ. ಪಲಾವ್ ಎಲೆ ಹಾಕೊಳ್ಳಿ ಮೂರು. ಸಿಮ್ ಯಾವ್ದಿದು? ಓಕೆ. ಆಮೇಲೆ ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ, ಆಮೇಲೆ ಜೀರಿಗೆ, ಚೂರು ಜೀರಿಗೆ ಹಾಕೊಳ್ಳಿ. ಕೊತ್ತಂಬರಿ ಎಲೆ, ಅದು ಒಣಗಿರೋದು. ಏನಂದೆ ಇನ್ನೊಂದ್ಸಲ ಹೇಳು. ಕೊತ್ತಂಬರಿ ಎಲೆ, ಅದು ಒಣಗಿರೋದು. ಕೊತ್ತಂಬರಿ ಮೆಂತ್ಯ, ಮೆಂತ್ಯ ಸಾರಿ, ಮೆಂತ್ಯ ಎಲೆ ಒಣಗಿರೋದು ಹಾಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಚೂರು ತುಪ್ಪ ಹಾಕೊಳ್ಳಿ, ಒಳ್ಳೆ ಘಮ ಬರುತ್ತೆ ಘಮ. ವರ್ಧಿನಿ ಫಾರ್ಮ್ಸಲ್ಲಿ ದೇಸಿ ಹಸುವಿನ ತುಪ್ಪ ಇದೆ, ಇದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಬಡ್ಕೊಳ್ಳಿ. ಎಣ್ಣೆ ಒಂಥರ ಕೊತ 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 ಅಂತ ಸ್ಟಾರ್ಟ್ ಆಗುತ್ತೆ. ಈಗ ಇದೊಂದು ರೇಂಜ್ಗೆ ಆಗಿದೆ. ಏನು ಮಾಡೋಣ, ಈರುಳ್ಳಿ, ಟೊಮ್ಯಾಟೊ ಇವೆಲ್ಲ ಹಾಕೋಣ. ಓಕೆನಾ? ಸರಿ, ಈರುಳ್ಳಿ ಹಾಕೋಣ. ಹುಷಾರು ಫ್ರೆಂಡ್ಸ್, ಸಕಲಾಗಿ ಸಿಡಿಯತ್ತಿದು. ಈರುಳ್ಳಿ ಏನು ಗೊತ್ತಾ, ಒಂದು ಸ್ವಲ್ಪ ಗೋಲ್ಡನ್ ಯೆಲ್ಲೋ ಕಲರ್ ಬರಬೇಕು. ಗೋಲ್ಡನ್ ಯೆಲ್ಲೋ ಕಲರ್ ಬರಬೇಕು ಅಂದರೆ ಯೂಟ್ಯೂಬಲ್ಲಿ ನೋಡಿರೋ ಪ್ರಕಾರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಅಂದರೆ ಚಿಟಿಗೆ ಉಪ್ಪು. ಅದು ಹಾಕ್ಕೊಂಡ್ರೆ ಅದು ಸ್ವಲ್ಪ ಬೇಗ ಬರುತ್ತಂತೆ ಕಲರ್. ಯೂಟ್ಯೂಬ್ ಆಂಟಿ ಹೇಳಿರೋ ಪ್ರಕಾರ ಇದಕ್ಕೆ ಒಂದು ರೇಂಜ್ ಗೋಲ್ಡನ್ ಯೆಲ್ಲೋ ಬಂದಿದೆ. ಹಾಗಾಗಿ ನಾನು ಟೊಮೆಟೊ ಹಾಕೋದೇನು, ಟೊಮೆಟೊ, ರಬಿಶ್. ನಾನು ಎಂತ ಹೇಳ್ಕೊಡಿದ್ದು, ಇಂಗ್ಲಿಷ್ ಅಲ್ಲಿ ಈ ತರ ಬಡಿಸ್ತಾ ಇರೋದಕ್ಕೆ ಸಾಟೆ ಅಂತಿರುತ್ತೆ, ಸಾಟೆ ಸಾಟೆ ಅಂತಿರುತ್ತೆ ಸಾಟೆ. ಸೂಪರ್ ಆಗಿ ಬಂದಿದೆ ಕಲರ್. ಒಂದು ಸ್ವಲ್ಪ ಬಟಾಣಿ ಹಾಕೋತೀನಿ ನಾನು, ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತ ನಮ್ಮ ಯೂಟ್ಯೂಬಲ್ಲಿ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಇವತ್ತಿನ ನಮ್ಮ ಕೀ ಇಂಗ್ರೀಡಿಯೆಂಟ್, ಕೀ ವೆಜಿಟೇಬಲ್, ನುಗ್ಗೆಕಾಯಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಗಿನಗೆ, ಈ ನುಗ್ಗೆಕಾಯಿನ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಹಾಕೋಣ. ನಿಜವಾಗ್ಲು ಯೂಟ್ಯೂಬಿಂದ ಎಷ್ಟು ಮನೆ ಉದ್ಧಾರ ಆಗಿದೆ ಗುರು. ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲಿ ಏನೇನಿದೆ ಹಂಗಂಗೆ ಮಾಡಿದ್ದೀನಿ. ಚೆನ್ನಾಗಿ ಬಂದಿದ್ರು ಯೂಟ್ಯೂಬ್ನೇ ಬೈ ಹೋಗಲಿ, ಚೆನ್ನಾಗಿ ಬರಲಿಲ್ಲ ಅಂದರೆ ಯೂಟ್ಯೂಬ್ನೇ ಬೈ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಈಗೇನು ಮಾಡೋಣ, ಲೈಟಾಗಿ ಮಸಾಲಾ ಪೌಡ್ರ್ಗಳು ಹಾಕೋಣ, ಮಸಾಲಾ ಪೌಡ್ರ್ಗಳು. ಅಗೇನ್ ಆಲ್ ಕ್ರೆಡಿಟ್ ಗೋಸ್ ಟು ಯೂಟ್ಯೂಬ್. ಥ್ಯಾಂಕ್ ಯು. ಚೂರು ಮಸಾಲಾ ಐಟಮ್ ಹಾಕೋತೀನಿ, ಧನಿಯಾ, ಒಂಚೂರು ಚಿಲ್ಲಿ ಪೌಡ್ರು, ಒಂಚೂರು ಅರಶಿನ, ಒಂಚೂರು ಜೀರಾ ಪೌಡರ್, ಗರಂ ಮಸಾಲ ಹಾಕ್ಕೊಂಡು ನನ್ನ ಹೆಂಡತಿ ಹೇಳ್ತಾ ಇಲ್ಲ ಸಾಟೆ ಮಾಡ್ಬೇಕಲ್ಲ, ಸಾಟೆ ಅಂದರೆ ಬಡಿಸ್ಬೇಕು ಈ ತಿರ್ಗ. ಮಸಾಲ ಗರಂ ಮಸಾಲ ಎಲ್ಲ ಸೇರಿಕೊಂಡು ನೆಕ್ಸ್ಟ್ ನಿಜವಾಗ್ಲೂ ಒಂಥರ ನೆಕ್ಸ್ಟ್ ಕಂಡಿಡಿಯೋರು ನೀವು ಅದೆಲ್ಲಿ ಮೊಬೈಲಲ್ಲಿ ನೋಡ್ತಿರೋ, ಟಿ ವಿಲಿ ನೋಡ್ತಿರೋ ವಾಸನೆನೂ ಬರಬೇಕು. ಆ ಥರ ಟೆಕ್ನಾಲಜಿ ಕಂಡಿಡಿದೆ. ಫ್ಯಾಂಟಾಸ್ಟಿಕ್, ಸೂಪರ್, ಮೈಂಡ್ ಬ್ಲೋಯಿಂಗ್, ಅನ್ಬಿಲೀವ್. ಹೆಂಗೆ ಬರ್ತಿದೆ ಗೊತ್ತಾ, ಗಮ್ ಅಂತ ಇದೆ. ನಾವು ಅವಾಗಲೇ ಮಾಡ್ಕೊಂಡಿದ್ವಲ್ಲ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ. ಲುಕಿಂಗ್ ಲೈಕ್ ಅ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಸಕ್ಕದಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಆದಮೇಲೆ ಅಕಾರ್ಡಿಂಗ್ ಟು ಯೂಟ್ಯೂಬ್ ಸ್ವಲ್ಪ ಮೊಸರು ಹಾಕೊಳ್ಳಿ ಅಂತ ಹೇಳಿದ್ರು ಅವರು, ಒಂದು ಮೂರು ಸ್ಪೂನಷ್ಟು. ಬಟ್ ಯೂಶ್ವಲಿ ಪಲಾವ್ಗೆ ಬಿರಿಯಾನಿಗೆ ಎಲ್ಲ ಮೊಸರು ಹಾಕೋದನ್ನು ನೋಡಿದ್ದೀನಿ. ನೋಡೋಣ, ನಾನು ಯಾವತ್ತೂ ಮಾಡಿಲ್ಲ ಅಷ್ಟೆ. ಸಕ್ಕದಾಗಾಗಿದೆ ನಿಜವಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ, ನಾನು ಒಂದು ಕುಕ್ಕಿಂಗ್ ಶೋ ಮಾಡಬೇಕು ಅಂತ. ಆಗೋಗ್ಲಿ, ಇವತ್ತಿಂದನೇ ಆಗೋಗ್ಲಿ. ಈ ಒಂದು ಸೆಗ್ಮೆಂಟ್, ಈ ಒಂದು ನನ್ನ ಚಾನಲಲ್ಲಿ ಬರುವ ಅಡುಗೆ ಸೆಗ್ಮೆಂಟ್ಗಳಿಗೆ ಇನ್ಮೇಲೆ ಒಂದು ಹೊಸ ನಾಮಕರಣ ಮಾಡ್ತಾ ಇದೀನಿ. ಅದೇ ಡಿಶ್ ವಿತ್ ದೇಶ್ ಪಾಂಡೆ, ಬಿಗ್ ಬಾಸ್ ಅಲ್ಲಿ ನಾಮಕರಣ ಆಗಿದ್ದು, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ಒಂದು ಸೆಗ್ಮೆಂಟಿನ ಹೆಸರು ಏನು ಹೇಳಿ, ಡಿಶ್ ವಿತ್ ದೇಶ್ ಪಾಂಡೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಟೈಮ್ ಫಾರ್ ಪುಡಿಂಗ್ ವಾಟರ್, ನೀರು ಹಾಕೋಣ. ಅಲ್ಲಿ ಒಂದೂವರೆ ಲೋಟ ಅಕ್ಕಿ ಇದೆ,
ಅದಕ್ಕೋಸ್ಕರ ಅಳತೆ ಪ್ರಕಾರ ಮೂರು ಲೋಟ ಅಂತ ಗೂಗಲ್ ಅಲ್ಲಿ ಹೇಳಿದೆ. ಗೂಗಲ್ ಏನ್ ಗೊತ್ತು ಸರ್? ಯೂಟ್ಯೂಬ್ ಅಲ್ಲಿ ಅದ್ರ ಪ್ರಕಾರ ಮಾಡ್ತಾ ಇದೀನಿ. ಒಂದು, ಎರಡು, ಎರಡೂವರೆ ಹಾಕಿನಿ. ಯಾಕಂದ್ರೆ ನಾನು ಎಂತ ಅಲ್ಲಿಂದ ಡೌಟ್ ಪಡ್ತಾ ಇದ್ದೆ ಅದಕ್ಕೋಸ್ಕರ. ಬಟ್ ಅದರ್ವೈಸ್ ನಿಮ್ಗೆ ಕಾಳ್ ಕಾಳಗ್ ಬೇಕು ಅನ್ನ ಅಂದ್ರೆ ಕಮ್ಮಿ ನೀರು ಇಟ್ಕೊಳ್ಳಿ. ಇಲ್ಲ ಸ್ವಲ್ಪ ಮನೇಲಿ ವಯಸ್ಸಾದವರೆಲ್ಲ ಇದ್ದಾರೆ, ನಮಗೂ ತುಂಬಾ ಕಾಳ್ ಕಾಳು ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ. ನನಗೂ ಅಷ್ಟೇ, ತುಂಬಾ ಉದುರಿದ್ರು ತುಂಬಾ ಕಾಳ್ ಕಾಳಾಗಿದ್ರು ಇಷ್ಟ ಆಗಲ್ಲ ಅನ್ನ. ಆಹಾ, ಹ್ಮ್, ಏನ್ರಿ ಘಮ ಇದು? ಚಂದ್ರ ಸತ್ರ ಹೇಳ್ಬೇಕು ಅಂದ್ರೆ ಸಕ್ಕದಾಗಿದೆ ಗುರು. ಸೊ ಈಗ ಅಕ್ಕಿ ಅವಾಗಲೇ ನೆನೆಸ್ಕೊಂಡಿದ್ದೆ ಅಲ್ವಾ, ಅಕ್ಕಿನ ಹಾಕೊಂಡ್ಬಿಡೋಣ. ಅಕ್ಕಿ ಎಲ್ಲ ಹಾಕಾಯ್ತು, ಸ್ವಲ್ಪ ಕೈ ಆಡಿಸಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ, ಒಂದು ಎರಡು ನಿಮಿಷ ಅಕಾರ್ಡಿಂಗ್ ಟು ಯೂಟ್ಯೂಬ್. ನಂಗೆ ಗೊತ್ತಿಲ್ಲ ಇದು ನಮ್ಮ ಪರಿಸ್ಥಿತಿ ಸರಿ ಇದೆಯೇ ಅಂತ ನೋಡಕ. ಯಶು, ಯು ವಿಲ್ ಲವ್ ದಿಸ್. ನಾನು ಇಷ್ಟು ಚೆನ್ನಾಗಿ ಚಪ್ಪಾಳೆ ಚಪ್ಪಾಳೆ ನೀನಂದಂಡೆ ಬಂಡೆಗೆ ಚಪ್ಪಾಳೆ ಅಂತ ಹೇಳ್ಬೇಕು ನೀವೆಲ್ಲ. ಹಂಗಿದೆ ನೋಡಿ ಫ್ರೆಂಡ್ಸ್, ನಾನೇ ಮಾಡಿದ್ದೀನಿ ಅಂತ ಗೂಗಲ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಅಫ್ಕೋರ್ಸ್ ಎಲ್ಲರಿಗೂ ನನ್ನ ಹೆಂಡತಿ ಹತ್ರ ಒಳ್ಳೆ ಹೆಂಡತಿ ಇರಬೇಕು, ಯಾಕೆಂದ್ರೆ ಅವಳು ಪಾಪ ತುಂಬ ಸಪೋರ್ಟ್ ಮಾಡಿ ಹೇಳೆ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋಗೋಸ್ಕರ ನನ್ನ ಗಂಡ ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ. ಅವ್ನ ವಿಡಿಯೋಗೋಸ್ಕರ ನಾನು ನೋಡಿ ಹೈಟ್ ಇಲ್ಲ ಅಂತಂದ್ರು ಹೈಟ್ ಬರೆಸ್ಕೊಂಡು ಅವನಿಗೋಸ್ಕರ. ನನಗೆ ಹ್ಯಾಟ್ಸ್ ಆಫ್, ಐ ಲವ್ ಯು. ಹ್ಯಾಂಡ್ಸ್ ಆಫ್, ಹ್ಯಾಂಡ್ಸ್ ಆಫ್, ಹ್ಯಾಂಡ್ಸ್ ಆಫ್, ಹ್ಯಾಂಡ್ಸ್ ಆಫ್, ಐ ಲವ್ ಯು, ಐ ಲವ್ ಯು ಟು. ಒಂದು ಹತ್ತು ನಿಮಿಷಗಳು ಬಿಟ್ಟಾದ್ಮೇಲೆ ಫೈನಲಿ ನಮ್ಮ ನುಗ್ಗೆಕಾಯಿ ಪಲಾವ್ ರೆಡಿಯಾಗಿದೆ. ನೋಡೇ ಬಿಡೋಣ, 1 2 3 ಕುಲ್ ಜಾವ್ ಸಿಮ್ ಸಿಮ್. ಘಮ ಹಾಗೆ ಹೊಡಿತಾ ಇದೆ ಹಂಗೆ ಘಮ. ನೋಡಮ್ಮ, ನಿನ್ ಚಾಲೆಂಜು ಎಕ್ಸೆಪ್ಟ್ ಮಾಡಿ ಮಾಡಿದೀನಿ. ತಿಂದಾದ್ಮೇಲೆ ಆಯ್ತು 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 ಆಯ್ತು, ತಿಂದ್ಬಿಡೋಣ ನೋಡೋಣ. Wow, so beautiful. So beautiful. It's just looking like a wow. Like a wow. Smelling like amazing. ನಾನು ಮ್ಯಾಜಿಕ್ ಮಾಡಿದ್ದೆಲ್ವ ಅವಾಗಲೇ ಸ್ಟಾರ್ಟಿಂಗಲ್ಲಿ, ವಿಡಿಯೋ ಸ್ಟಾರ್ಟಿಂಗಲ್ಲಿ. ಈಗ ಮತ್ತೆ ಮಾಡ್ತೀನಿ ನೋಡಿ. ಓಂ ಗಿಚ್ಚಿಗಿಲಿಗಿರಿ ಗುಡುಗುಳು ಗುಂಬಾ, ಗುಳುಗುಳು ಗುಂಬಾ, ಅಂಬಲದ ಟೀಯಾ ಟೀಯಾ. ಬಂದ್ಯಾ? ಹ್ಮ್. ನೋಡಮ್ಮ, ನುಗ್ಗೆ ಪಲಾವ್ ವಿತ್ ಲವ್. ಹಂಗಿದೆ ಬಿಟ್ಟೆ. ಆಯ್ತು, ಇದನ್ನು ತಿನ್ಬಿಡು ನುಗ್ಗೆನ ಗೀರು. ಇಲ್ಲಿಗೆ ಅಯ್ಯೋ, ಚೆನ್ನಾಗಿದ್ಯಾ? ಸೂಪರ್ ಆಗಿದೆ, ಸೂಪರ್. ಕೆಲಸಲಿ ಪಾಪ ನಮ್ಮ ನೆನ್ತಿ, ನನ್ನ ಸಮಾಧಾನಕ್ಕೋಸ್ಕರ ಹೇಳಿದ್ರು ಹೇಳ್ಬೋದು. ಸಮಾಧಾನಕ್ಕೇನಿಲ್ಲ, ನಿಜನೂ ಚೆನ್ನಾಗಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ಯಾ. ಚಾಲೆಂಜ್ ಅಲ್ಲಿ ಗೆದ್ಬಿಟ್ಟಿಯಲ್ಲಪ್ಪ, ಚಾಲೆಂಜ್ ಅಲ್ಲಿ ನಿಜವಾಗ್ಲೂ ಸಕ್ಕದಾಗ ಬಂದಿದ್ದಾರೆ. ಹ್ಮ್, ನುಗ್ಗೆಕಾಯಿ ಒಳಗಡೆ ಒಳ್ಳೆ ಇದೆಲ್ಲ ಬಿಟ್ಕೊಂಡಿದೆ, ಮಸಾಲೆ ಮಸಾಲೆ ಎಲ್ಲ. ಹ್ಮ್, ಸಕ್ಕದಾಗಿದೆ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೇನು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಶೇರ್ ಮಾಡಿ, ಆ್ಯಂಡ್ ಬೆಲ್ ಐಕನ್ ಹತ್ತನ್ನು ಮರಿಬೇಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ದಿಸ್ ಇಸ್ ನಿರಂಜನ್ ದೇಶ್ ಪಾಂಡೆ ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು, ಲವ್ ಯು, ಥ್ಯಾಂಕ್ ಯು, ಲವ್ ಯು ಟೂ.